ನಮಸ್ಕಾರ ಯುಟಿವಿ ಕನ್ನಡಕ್ಕೆ ಸ್ವಾಗತ ರಕ್ಷಿತ್ ಶೆಟ್ಟಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಲೈಫ್ ಆಫ್ ಧರ್ಮ ಅನ್ನೋ ಟೈಟಲ್ ನಲ್ಲಿ ಈಗಾಗಲೇ ಅಫಿಷಿಯಲ್ ವಿಡಿಯೋ ಬಿಡುಗಡೆಯಾಗಿ ತುಂಬಾನೇ ಮಿಂಚೋಕೆ ಸಿದ್ಧಾಗಿದೆ ಯೂಟ್ಯೂಬ್ ಅಲ್ಲಿ ಹೌದು ಸ್ನೇಹಿತರೆ ನಮ್ಮ ರಕ್ಷಿತ್ ಶೆಟ್ಟಿ ಅವರು ಮಾಡುತ್ತಿರುವಂತಹ ಚಿತ್ರ 777 ಚಾರ್ಲಿ ಈಗಾಗಲೇ ಈ ಚಿತ್ರದ ಅಫಿಷಿಯಲ್ ವಿಡಿಯೋ ಬಿಡುಗಡೆಯಾಗಿ ತುಂಬಾನೇ ಹೈಲೈಟ್ ಆಗಿ ಕಾಣ್ತಾ ಇದೆ ಅಂತ ಹೇಳಬಹುದು ಈ ಚಿತ್ರದಲ್ಲಿ ನಮ್ಮ ರಕ್ಷಿತ್ ಶೆಟ್ಟಿ ಪಾತ್ರ ತುಂಬಾನೇ ಡಿಫರೆಂಟ್ ಅಂತ ಹೇಳಬಹುದು ಒಂದೇ ಒಂದು ಮಾತಲ್ಲಿ ಹೇಳಬೇಕು ಅಂತಂದ್ರೆ ನಮ್ಮ ರಕ್ಷಿತ್ ಶೆಟ್ಟಿ ಯಾವುದೇ ಚಿತ್ರ ಮಾಡಿದ್ರೂ ತುಂಬಾ ಡಿಫರೆಂಟ್ ಆಗಿರುತ್ತೆ ಆದ್ರೆ ಈ ಚಿತ್ರದಲ್ಲಿ ಇನ್ನೂ ಡಿಫರೆಂಟ್ ಅಂತ ಹೇಳಬಹುದು ಈ ಲೈಫ್ ಆಫ್ ಧರ್ಮ ಅನ್ನೋ ಟ್ರೈಲರ್ ನೋಡಿದಾಗ ಒಂದೇ ಒಂದು ತುಂಬಾನೇ ಇಷ್ಟ ಆಯ್ತು ಅದು ಏನಪ್ಪ ಅಂತಂದ್ರೆ ನಮ್ಮ ರಕ್ಷಿತ್ ಶೆಟ್ಟಿ ಅವರು ಹೇಳ್ತಾ ಇರ್ತಾರೆ ಟ್ರೈಲರ್ ಅಲ್ಲಿ ಮನೆ ಫ್ಯಾಕ್ಟರಿ ಗಲಾಟೆ ಇಡ್ಲಿ ಸಿಗರೇಟ್ ಬಿಯರ್ ಅಂದ್ರೆ ಈ ಸಿನಿಮಾದಲ್ಲಿ ನಮ್ಮ ರಕ್ಷಿತ್ ಶೆಟ್ಟಿ ಅವರ ಪಾತ್ರ ಕೇವಲ ಇಷ್ಟೇನಾ ಅಂತ ಅನ್ಸುತ್ತೆ ಅಲ್ವಾ ಸ್ನೇಹಿತರೆ ಈ ಟ್ರೈಲರ್ ನೋಡಿದಾಗ ತುಂಬಾ ಡಿಫರೆಂಟ್ ಅಂತ ಅನ್ಸಿತು ಯಾಕಂದ್ರೆ ನಮ್ಮ ರಕ್ಷಿತ್ ಶೆಟ್ಟಿ ಇರೋದೇ ತುಂಬಾ ಡಿಫರೆಂಟ್ ಅಂತ ಹೇಳಬಹುದು ಯಾಕಂದ್ರೆ ಅವರು ಮಾತಾಡೋ ಸ್ಟೈಲ್ ಆಗಿರಬಹುದು ಅವರ ಸಾಂಗ್ಸ್ ಆಗಿರಬಹುದು ಅವರ ಚಿತ್ರಗಳಾಗಿರಬಹುದು ಎಲ್ಲಾ ರೀತಿಯ ನೋಡಿದಾಗ ನಮ್ಮ ರಕ್ಷಿತ್ ಶೆಟ್ಟಿ ಅವರು ತುಂಬಾ ಡಿಫರೆಂಟ್ ಅಂತ ಹೇಳಬಹುದು ಈ ಚಿತ್ರದಲ್ಲಿನೂ ತುಂಬಾ ಡಿಫರೆಂಟ್ ಅಂತಾನು ಹೇಳಬಹುದು ಈ ಚಿತ್ರದ ಅಫಿಷಿಯಲ್ ವಿಡಿಯೋ ನೋಡಿದಾಗ ಸ್ವಲ್ಪ ಮಟ್ಟಿಗೆ ಸ್ಟೋರಿನ ಹೇಳಬಹುದು ಅದು ಏನಪ್ಪ ಅಂತಂದ್ರೆ ಮನೆ ಫ್ಯಾಕ್ಟರಿ ಗಲಾಟೆ ಇಡ್ಲಿ ಸಿಗರೇಟ್ ಬಿಯರ್ ಅಂದ್ರೆ ಈ ಚಿತ್ರದಲ್ಲಿ ನಮ್ಮ ರಕ್ಷಿತ್ ಶೆಟ್ಟಿ ಅವರು ಈ ಆರು ಕೆಲಸದಲ್ಲಿ ತುಂಬಾನೇ ಇರ್ತಾರೆ ಅಂತ ಅನ್ಸುತ್ತೆ ಈ ಚಿತ್ರದಲ್ಲಿ ನಾಯಿಯ ಪಾತ್ರ ತುಂಬಾನೇ ಹೈಲೈಟ್ ಆಗಿ ಇರಬಹುದು ಅಂತ ಅನ್ಸುತ್ತೆ ಯಾಕೆಂದ್ರೆ ರಕ್ಷಿತ್ ಶೆಟ್ಟಿ ಅವರು ಎಲ್ಲಿ ಇರ್ತಾರೆ ಅಲ್ಲಿ ನಾಯಿ ಇರುತ್ತೆ ನಾಯಿ ಎಲ್ಲಿ ಇರುತ್ತೆ ಹಾಗೂ ರಕ್ಷಿತ್ ಶೆಟ್ಟಿ ಅವರು ಅಲ್ಲೇ ಇರ್ತಾರೆ ಈ ಅಫಿಷಿಯಲ್ ವಿಡಿಯೋ ನೋಡಿದಾಗ ಸ್ವಲ್ಪ ಮಟ್ಟಿಗೆ ಸ್ಟೋರಿನ ಅರ್ಥ ಮಾಡ್ಕೋಬಹುದು ಈ ಚಿತ್ರದಲ್ಲಿ ನಮ್ಮ ರಕ್ಷಿತ್ ಶೆಟ್ಟಿ ಅವರು ಹಾಗೂ ಒಂದು ನಾಯಿ ಒಂದೇ ಒಂದು ಮನೆಯಲ್ಲಿ ಇದ್ದು ಅಕ್ಕಪಕ್ಕ ಮನೆಯಲ್ಲಿ ಇರೋರಿಗೆ ತುಂಬಾನೇ ತೊಂದರೆ ಕೊಡ್ತಾ ಇರಬಹುದು ಅಂತ ಅನ್ಸುತ್ತೆ ಒಂದೇ ಒಂದು ಮಾತಲ್ಲಿ ಹೇಳಬೇಕು ಅಂತಂದ್ರೆ ಈ ಅಫಿಷಿಯಲ್ ವಿಡಿಯೋ ತುಂಬಾನೇ ಹೈಲೈಟ್ ಆಗಿ ಬಂದಿದೆ ಅದರಲ್ಲಿ ತುಂಬಾ ಹೈಲೈಟ್ ಆಗಿರುವಂತಹ ಡೈಲಾಗ್ ಅಂದ್ರೆ ಮನೆ ಫ್ಯಾಕ್ಟರಿ ಗಲಾಟೆ ಇಡ್ಲಿ ಸಿಗರೇಟ್ ಬಿಯರ್ ಹೌದು ಸ್ನೇಹಿತರೆ ಯಾರು ಹೆಸರು ತುಂಬಾನೇ ಹೈಲೈಟ್ ಆಗಿದೆ ಅಂತ ಹೇಳಬಹುದು ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಾನು ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕನ್ನಡಕ್ಕೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.